ಬಿದ್ದಿಗರು, ಏಟಿನ ಮೇಲೇಟು ಹೊಡೆದಿಗರು, ಕಟುಕರ ರೀತಿ ಹೊಡೆದಿಗರು, ಕರುಣೆ ತೋರಿದ ನನ್ನೊಲವ ದೇವರು, ಕಡೆಗಾಲದವರೆಗೆ ಮರಳಿದರು ನನ್ನೊಲವ ಯೇಸುವ. ಕಂಡೆ ಕಲ್ವಾರಿಯಲ್ಲಿ ಶೋಕದಿ ಮುಳುಗಿದ ನನ್ನೊಲವ ಯೇಸುವ, ಕಂಡೆ ಕಲ್ವಾರಿಯಲ್ಲಿ. ಒಂಬತ್ತನೇ ಸ್ಥಳ, ಯೇಸು ಮೂರನೇ ಬಾರಿ ಶಿಲುಬೆಯ ಭಾರದಿಂದ ಕೆಳಗೆ ಬೀಳುತ್ತಾರೆ. ಎರಡು ಬಾರಿ ಶೋಧಿಸಿದುದು ಸಾಲದೆಂದು, ಮೂರನೆಯ ಬಾರಿಯೂ ಸೈತಾನನು ಯೇಸುವನ್ನು ಶೋಧಿಸಿದನು. ಓಹೋಹೋಹೋ, ನೀನು ಲೋಕಕ್ಕೆ ನಿನ್ನ ಪಾಡು ಮತ್ತು ಶಿಲುಬೆಯ ಮರಣದಿಂದ ರಕ್ಷಣೆ ನೀಡಲು ಬಂದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಈಗೋ ಲೋಕದ ಅರಸರು ಈಗ ನನ್ನ ಕಾಲಡಿಯಲ್ಲಿ. ಈ ರಾಜ್ಯಗಳು ನಾನು ಪಾಪದಿಂದ ಸಂಪಾದಿಸಿದ್ದು. ಈಗ ನಾನು ನಿನಗೆ ಇದನ್ನು ಕೊಡುತ್ತೇನೆ, ಆದರೆ ನೀನು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬೇಕು. ನಿನ್ನ ದೇವರಾದ ಸರ್ವೇಶ್ವರನನ್ನು ಶೋಧಿಸಬೇಡ ಎಂದು ಬರೆದಿರುವುದನ್ನು ನೀನು ಮರೆತೆಯ? ಸೈತಾನನೇ, ನೀನು ನನ್ನ ಬಿಟ್ಟು ದೂರ ಹೋಗು. ಸೈತಾನನ ಶೋಧನೆಯನ್ನು ಗೆಲ್ಲಲು ಶಿಲುಬೆಯ ಭಾರದಿಂದ ಬಸವಳಿದು ನಿತ್ರಾಣ ಹೊಂದಿದ ನಮ್ಮ ರಕ್ಷಕ ಯೇಸು ಮೂರನೆಯ ಬಾರಿ ನೆಲಕ್ಕೆ ಬೀಳುತ್ತಾರೆ. ಧ್ಯಾನಿಸೋಣ. ಅನೇಕ ಬಾರಿ ನಾವು ಸೈತಾನನ ಹಾದಿಯಲ್ಲಿ ಸಾಗಲು ಆಸೆ ಪಡುತ್ತೇವೆ. ನರಕದ ಬಾಗಿಲುಗಳು ವಿಶಾಲವಾದವು, ಸುಂದರವಾದವು, ಅದರ ಒಳಗೆ ಹೋಗುವವರು ಅನೇಕರು. ಶಾಶ್ವತವಾದ ಬಾಳಿಗೆ ಕರೆದೊಯ್ಯುವ ದಾರಿಯೋ ಬಹಳ ಕಿರಿದಾದುದು. ಇದರ ಒಳ ಹೋಗುವವರು ಕೆಲವರು ಮಾತ್ರ. ಸೈತಾನನು ನಮ್ಮನ್ನು ಶೋಧಿಸುತ್ತಾನೆ. ನೀನು ಯಾಕೆ ಕಷ್ಟಪಡಬೇಕು? ಕಳ್ಳತನ ಮಾಡು, ಕುಡಿ, ಸಂತೋಷವಾಗಿರು, ಮೋಸ ಮಾಡು. ಯಾಕೆ ದೇವಾಲಯ? ನನ್ನ ಜೊತೆ ಬಾ, ನಿನಗೆ ಸಂತೋಷವಾದವುಗಳನ್ನು ತೋರಿಸುತ್ತೇನೆ. ಯಾಕೆ ಕೆಲಸಕ್ಕೆ ಹೋಗಬೇಕು? ನನ್ನ ಜೊತೆ ಬಾ, ಜೂಜಾಡೋಣ, ಸಿನಿಮಾ ನೋಡೋಣ. ಕಾಮ ಕ್ರೋಧಗಳಿಗೂ ದೈಹಿಕ ದುರುಚ್ಛೆಗಳಿಗೂ ಅವಕಾಶ ಕೊಡು. ಯಾಕೆ ದುಃಖ ಪಡುತ್ತೀಯ? ಎಂತಹ ಆಕರ್ಷಕ ಮಾತುಗಳು! ಸೈತಾನನೇ, ನನ್ನನ್ನು ಬಿಟ್ಟು ತೊಲಗು. ನನ್ನ ಯೇಸುವಿನ ಹಾದಿ ಮನಸ್ಸಿನಿಂದ ಸಾಗೋಣ. ಸೈತಾನನನ್ನು ಗೆಲ್ಲೋಣ. ಪ್ರಾರ್ಥಿಸೋಣ. ಸ್ವಾಮಿ ಯೇಸುವೆ, ಸೈತಾನನ ಕುತಂತ್ರ ಶೋಧನೆಗಳನ್ನು ಗೆಲ್ಲಲು ಬೇಕಾದ ಜ್ಞಾನ ಬುದ್ಧಿ ವಿವೇಕವನ್ನು ದಯಪಾಲಿಸಿರಿ. ಏತಕ್ಕೆ ಇಂತ ಅವಮಾನ, ವಸ್ತ್ರವ ಕಳಚಿದ ಅವಮಾನ, ವಸ್ತ್ರವ ಕಳಚಿದ ಅವಮಾನ. ನಾಯಕನ ಮೈಕಾಂತಿ ಅಳೀತು, ರಕ್ತವು ಹೊಳೆಯಂತೆ ಹರಿಯಿತು. ಇಳೆಗೆ ಬಂದ ಅಂದದ ದೇವರು ಅಂದವು ಮಾಸಿ ಮರಳಿಗರು ನನ್ನೊಲವ ಯೇಸುವ. ಕಂಡೆ ಕಲ್ವಾರಿಯಲ್ಲಿ ಶೋಕದಿ ಮುಳುಗಿದ ನನ್ನೊಲವ ಯೇಸುವ, ಕಂಡೆ ಕಲ್ವಾರಿಯಲ್ಲಿ. ಹತ್ತನೆಯ ಸ್ಥಳ, ಯೇಸುವಿನ ವಸ್ತ್ರಗಳನ್ನು ಸೆಳೆದು ತೆಗೆಯುತ್ತಾರೆ. ಇವನು ಯಹೂದ್ಯನ ಅರಸನಂತೆ, ಇವನ ವಸ್ತ್ರವನ್ನು ಎಳೆದು ತೆಗೆಯಿರಿ, ಇದನ್ನು ಚೀಟಿ ಹಾಕಿ ಹಂಚಿಕೊಳ್ಳೋಣ.
ಪಾಪವೆಂಬ ಬಟ್ಟೆಯನ್ನು ನಮ್ಮಿಂದ ಕಳಚಲು ಈಗ ಯೇಸುವಿನ ಬಟ್ಟೆಗಳನ್ನು ಕಳಚುತ್ತಿದ್ದಾರೆ. ನಮ್ಮ ದೇಹವು ಪವಿತ್ರಾತ್ಮರ ಆಲಯ, ಇದನ್ನು ಒಲಸು ಮಾಡಬಾರದು ಎಂಬುದನ್ನು ನಮಗೆ ಈ ಮೂಲಕ ತಿಳಿಸಲು ಇಂತಹ ಅವಮಾನಗಳನ್ನು ಯೇಸು ಸಹಿಸಿಕೊಳ್ಳುತ್ತಾರೆ. ಧ್ಯಾನಿಸೋಣ. ಪಾಪವೆಂಬ ವಸ್ತ್ರಗಳು ಅಹಂಕಾರ, ಕೋಪ, ಮೋಹ, ಅಕ್ರಮ, ಮೋಸ, ಅನ್ಯಾಯ ಎಂಬುವುಗಳನ್ನು ಕಳಚಿಬಿಟ್ಟು ಪ್ರೀತಿ, ಶಾಂತಿ, ತಾಳ್ಮೆ, ಕರುಣೆ, ಕ್ಷಮೆ ಮತ್ತು ಪರಿಶುದ್ಧತೆ ಎಂಬ ವಸ್ತ್ರಗಳನ್ನು ಧರಿಸಿಕೊಳ್ಳೋಣ. ಪವಿತ್ರಾತ್ಮರ ಆಲಯವಾದ ನಿನ್ನ ದೇಹವನ್ನು ಲೋಕದ ಆಶಾಪಾಶಗಳಿಗೆ ಬಲಿ ಕೊಡಬೇಡ. ಯೇಸುವಿನ ಈ ಅವಮಾನವನ್ನು ನೋಡಿಯಾದರೂ ನಿನ್ನಲ್ಲಿರುವ ಪಾಪದ ವಸ್ತ್ರಗಳನ್ನು ಕಳಚಿ ಹಾಕು. ಪ್ರಾರ್ಥಿಸೋಣ. ದೇವರೇ, ಇನ್ನಾದರೂ ನಾನು ನಿಮ್ಮನ್ನು ಅವಮಾನಪಡಿಸದೆ ನಿಮ್ಮ ಬಗ್ಗೆ ಸಂತೋಷದಿಂದ ಮಾತಾಡಲು, ನಿಮ್ಮ ಸಾಕ್ಷಿಗಳಾಗಿ ಬಾಳಲು ನಮಗೆ ದಾರಿ ತೋರಿಸಿರಿ. ಪಾಪವೆಂಬ ಬಟ್ಟೆಗಳನ್ನು ಪ್ರತಿದಿನವೂ ಕಳಚಿಟ್ಟು ಪರಿಶುದ್ಧವೆಂಬ ಬಟ್ಟೆಗಳಿಂದ ನನ್ನನ್ನು ಆವರಿಸಿರಿ. ಬಟ್ಟೆಯಿಲ್ಲದೆ ಇರುವ ದೀನ ದಲಿತರಿಗೆ ಬಟ್ಟೆಗಳನ್ನು ಕೊಟ್ಟು ಸತ್ಕರಿಸಲು ಹಾಗೂ ಸರಿಯಾದ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸಲು ಬೇಕಾದ ಮನವನ್ನು ನನಗೆ ನೀಡಿರಿ. ಕ್ಷುಲ್ಲಕ ಮನಸ್ಸಿನ ಮಾನವರು ಶಿಲುಬೆ ಮರದಿ ಹೊಡೆದಿಗರು, ಶಿಲುಬೆ ಮರದಿ ಹೊಡೆದಿಗರು, ಮೊಳೆಯು ಕರದಲ್ಲಿ ಇಳಿತು, ಮೊಳೆಯು ಪಾದದಿ ಇಳಿತು, ಶಿರದಿ ಮುಕುಟ ಮುಳ್ಮುಡಿ ಆಗಲು ಮನದಿ ನೊಂದು ಮರಳಿದರು ನನ್ನೊಲವ ಯೇಸುವ. ಕಂಡೆ ಕಲ್ವಾರಿಯಲ್ಲಿ ಶೋಕದಿ ಮುಳುಗಿದ ನನ್ನೊಲವ ಯೇಸುವ, ಕಂಡೆ ಕಲ್ವಾರಿಯಲ್ಲಿ. ಹನ್ನೊಂದನೇ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಎಲ್ಲ ಶೋಧನೆಗಳನ್ನು ಜಯಿಸಿದ ಯೇಸು ಲೋಕ ರಕ್ಷಣೆಗಾಗಿ ಪಾಪಿಗಳಿಗೂ ಕಳ್ಳರಿಗೂ ಮೀಸಲಾದ ಅವಮಾನಕರವಾದ ಶಿಲುಬೆಯ ಮರಣವನ್ನು ಅಂಗೀಕರಿಸಿ ಇಬ್ಬರು ಕಳ್ಳರ ನಡುವೆ ಶಿಲುಬೆಯೇರಿ ವೇದನೆ ಅನುಭವಿಸುತ್ತಾರೆ. ಎಷ್ಟೋ ಜನರನ್ನು ಮುಟ್ಟಿ ಗುಣಪಡಿಸಿದ ಆ ಕರಗಳಿಗೆ ಮೊಳೆಗಳು. ನಮಗಾಗಿ ತಮ್ಮನ್ನೇ ತಗ್ಗಿಸಿಕೊಂಡು ಜೆರುಸಲೇಮ್, ಗಲೀಲಿಯ, ಯಹೂದ್ಯನಾಡುಗಳಲ್ಲಿ ಶುಭ ಸಂದೇಶವನ್ನು ಬೋಧಿಸಿ ನಡೆದು ಸಾಗಿದ ಆ ಕಾಲುಗಳಿಗೂ ಮೊಳೆಗಳು. ಸರ್ವ ಜ್ಞಾನ ಸಂಪನ್ನರಾದ ಅವರ ತಲೆಗೆ ಮುಳ್ಳಿನ ಕಿರೀಟ. ಇದೇನಾ ಸ್ವಂತ ಮಕ್ಕಳಾದ ನಾವು ಅವರಿಗೆ ಕೊಡುವ ಬಹುಮಾನ? ಧ್ಯಾನಿಸೋಣ. ಇಂದು ನೀನೇ ಯೇಸುವಿನ ಕರಗಳು, ಅವರು ಮಾಡಿದ ಸುಕೃತ್ಯಗಳನ್ನು ಮುಂದುವರೆಸಲು, ಒಡೆದ ಹೃದಯಗಳನ್ನು ಒಂದು ಸೇರಿಸಲು ಯೇಸು ನಿನ್ನ ಕರಗಳನ್ನು ಕೇಳುತ್ತಿದ್ದಾರೆ. ಕೊಡುವೆಯಾ? ಇಂದು ನೀನೇ ಯೇಸುವಿನ ಕಾಲುಗಳು. ಯೇಸುವಿನ ಸುವಾರ್ತೆಯನ್ನು ಎಲ್ಲ ಸ್ಥಳಗಳಿಗೂ ಎಲ್ಲ ಜನರಿಗೂ ಸಾರುವೆಯ. ಇಂದು ನೀನೇ ಯೇಸುವಿನ ಮಗ ಮಗಳು. ಅವರ ತಲೆಯ ಮೇಲಿರುವ ಮುಳ್ಳಿನ ಮುಕುಟವನ್ನು ತೊಡೆದುಬಿಟ್ಟು ಮಹಿಮೆ ಎನ್ನುವ ಮಣಿಮುಕುಟವನ್ನು ತೊಡಿಸುವೆಯ. ಪ್ರಾರ್ಥಿಸೋಣ. ನನ್ನ ಪ್ರೀತಿಯ ದೇವರೇ,
ನಿಮ್ಮ ಸೇವೆಗಳನ್ನು ನಾನು ಮುಂದುವರಿಸಲು, ಸುವಾರ್ತೆಯನ್ನು ಎಲ್ಲೆಡೆ ಸಾರಲು ನನ್ನನ್ನೇ ನಿಮಗೆ ಸಮರ್ಪಿಸುತ್ತೇನೆ. ನನ್ನನ್ನು ಅಂಗೀಕರಿಸಿ ಉಪಯೋಗಿಸಿರಿ. ನನ್ನ ಜೀವ ಮಿಡಿದಿಹರು ಶಿಲುಬೆ ಅಡಿಯಲಿ ನೋಡಿದರು, ತಾಯ ನೋವ ಪಡೆದಿಗರು, ಅಪ್ಪ ತಂದೆ ಎನ್ನುತ್ತಿಗರು, ನನನೇಕೆ ಕೈಬಿಟ್ಟೆ ಎನ್ನುತ್ತಿಗರು. ದಿವ್ಯಾಣೋ ದೇವರು ಭೂಮಿಯಲ್ಲಿ ಬಂದು ಶಿಲುಬೆ ಮರದಿ ಜೀವ ತೋರೆದರು. ನನ್ನೋಲವ ಯೇಸುವ ಕಂಡೇ ಕಲ್ವಾರಿಯಲ್ಲಿ ನನಗಾಗಿ ಜೀವ ನೀಡಿದ ಯೇಸುವ ಕಂಡೇ ಕಲ್ವಾರಿಯಲ್ಲಿ. ಹನ್ನೆರಡನೆಯ ಸ್ಥಳ, ಯೇಸು ಶಿಲುಬೆಯ ಮೇಲೆ ಪ್ರಾಣ ನೀಗುತ್ತಾರೆ. ಪಾಪವನ್ನು, ಸೈತಾನನನ್ನು ಮತ್ತು ಅದರ ಶಕ್ತಿಯನ್ನು ಜಯಿಸಲು ಯೇಸು ನಡೆಸಿದ ಅಂತಿಮ ಹೋರಾಟವನ್ನು ಕಂಡು ಅವರ ಕೊಲೆಪಾತಕರು ಅವರನ್ನು ಮೂದಲಿಸಿದರು. ನೀನು ನಿಜವಾಗಿಯೂ ದೇವರ ಕುಮಾರನಾದರೆ ಶಿಲುಬೆಯಿಂದ ಇಳಿದು ಬಾ ಓಡೋಣ ಎಂದು ಪರಿಹಾಸ್ಯ ಮಾಡಿದರು. ಆ ಕಷ್ಟದ ಸಮಯದಲ್ಲಿಯೂ ತಮ್ಮ ತಂದೆಯನ್ನು ನೋಡಿ ಪ್ರಾರ್ಥಿಸಿದರು. ಅಂತಹ ಪರಿಸ್ಥಿತಿಯಲ್ಲಿ ಯೇಸು ನುಡಿದ ವಾರ್ತೆಗಳು ಜೀವವುಳ್ಳವು ಹಾಗೂ ಮನಮುಟ್ಟುವಂಥವು. ದೇವರೇ ದೇವರೇ, ಇವರನ್ನು ಕ್ಷಮಿಸಿರಿ, ಇವರೇನು ಮಾಡುತ್ತಿದ್ದಾರೆಂದು ಇವರು ಅರಿಯರು. ಅಪ್ಪ ಅಪ್ಪ, ಯಾಕೆ ನನ್ನನ್ನು ಕೈಬಿಟ್ಟಿರಿ? ಹಾ ಅರುಳಪ್ಪ, ಇಗೋ ನನ್ನ ತಾಯಿ, ಇನ್ನು ಮುಂದೆ ನಿನ್ನ ತಾಯಿ. ಅಮ್ಮ ಅಮ್ಮ, ಇಗೋ ನಿನ್ನ ಮಗ. ನನಗೆ ದಾಹವಾಗಿದೆ ಅಪ್ಪ ಅಪ್ಪ. ಹಾ ಅಪ್ಪ ಅಪ್ಪ, ತಂದೆ ತಂದೆ ತಂದೆ, ನನ್ನ ಆತ್ಮವನ್ನೆಲ್ಲ ನಿಮ್ಮ ಕರಗಳಲ್ಲಿ ಅರ್ಪಿಸುತ್ತಿದ್ದೇನೆ. ಎಲ್ಲ ನೆರವೇರಿತು ಎಂದು ಹೇಳಿ ತಲೆಬಾಗಿ ಪ್ರಾಣ ನೀಗಿದರು. ಪ್ರೀತಿಯ ದೇವನೇ, ಭುವಿಯ ರಕ್ಷಕನೇ, ನೋವಲ್ಲಿ ಬಾಡಿಹೇವು. ಪ್ರೀತಿಯ ದೇವನೇ, ಭುವಿಯ ರಕ್ಷಕನೇ, ನೋವಲ್ಲಿ ಬಾಡಿಹೇವು. ಹೊಂದಿದ ಹೃದಯವೇ ಶಕ್ತಿ ನೀಡುವ ಸವಿ ಮದುವೇ, ಗಾಯ ಹೊಂದಿದ ಹೃದಯವೇ ಶಕ್ತಿ ನೀಡುವ ಸವಿ ಮದುವೇ, ಒಲವಿಂದ ನಾ ಮುತ್ತಿಡುವೆ. ದೇವನೇ ನನ್ನ ಮನ್ನಿಸು, ದೇವನೇ ನನ್ನ ಮನ್ನಿಸು. ಪ್ರೀತಿಯ ದೇವನೇ, ಭುವಿಯ ರಕ್ಷಕನೇ, ನೋವಲ್ಲಿ ಬಾಡಿಹೇವು, ನೋವಲ್ಲಿ ಬಾಡಿಹೇವು. ಪ್ರಾರ್ಥಿಸೋಣ.
ಮರಣದವರೆಗೂ ನಿಮ್ಮನ್ನೇ ತಗ್ಗಿಸಿಕೊಂಡು ನನಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ನೀಡಿದ ನನ್ನ ಪ್ರೀತಿಯ ಯೇಸುವೆ, ಪ್ರತಿಯೊಂದು ಬಲಿಪೂಜೆಯಲ್ಲಿಯೂ ನಿಮ್ಮ ಪ್ರೀತಿಯನ್ನು ಸ್ಮರಿಸಿ ನೀವು ಸಮರ್ಪಿಸಿದ ಅದೇ ಬಲಿಯನ್ನು ಅರ್ಪಿಸಿ ನಿಮ್ಮ ಪೂಜ್ಯ ದೇಹವನ್ನು ಸ್ವೀಕರಿಸಿ ನಿಮ್ಮ ರಕ್ಷಣೆಯ ರಕ್ತದಿಂದ ಪುನೀತನಾಗಿ ನಿಮಗಾಗಿಯೇ ಬಾಳಲು ಕರುಣಿಸಿರಿ. ಪ್ರೀತಿಯೊಡಲ ಇಳಿಸಿದರು, ತಾಯ ಮಡಿಲಲಿ ಇರಿಸಿದರು, ತಾಯ ಮಡಿಲಲಿ ಇರಿಸಿದರು. ಅಮ್ಮ ನಿನ್ನ ಹೃದಯ ಸಿಡಿಯಿತೆ, ವ್ಯಾಕುಲ ತುಂಬಿ ಕಾಣಲಿತೆ. ಎಂಥ ನೋವದು ನಿನಗೆ ಅಮ್ಮ, ಪರಿಶುದ್ಧಳೆ ಅಮ್ಮ ಮರಿ ನನ್ನೋಲವಯೇಸುವ. ಕಂಡೇ ಕಲ್ವಾರಿಯಲ್ಲಿ ನನಗಾಗಿ ಜೀವವ ನೀಡಿದ ಯೇಸುವ, ಕಂಡೇ ಕಲ್ವಾರಿಯಲ್ಲಿ. ಹದಿಮೂರನೆಯ ಸ್ಥಳ, ಮೃತರಾದ ಪ್ರಭು ಯೇಸುವಿನ ಪವಿತ್ರ ಶರೀರವನ್ನು ಅವರ ತಾಯಿಯ ಮಡಿಲಲ್ಲಿ ಇಡುತ್ತಾರೆ. ಮಗನೇ, 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 ಈ ದೃಶ್ಯವು ಹೇಗೆ ಕಾಣಿಸುತ್ತಿದೆ? ಎಲ್ಲವೂ ಪರಿಪೂರ್ಣವಾಗಿ ನೆರವೇರಿತು ಎಂಬ ಸಂತೃಪ್ತಿಯಿಂದ ತನ್ನ ತಾಯಿಯ ಮಡಿಲಲ್ಲಿ ಮಲಗಿದಂತೆ ಕಾಣುತ್ತಿದೆ. ದೇವಮಾತೆ ಧರ್ಮಸಭೆಯ ತಾಯಿಯಲ್ಲವೇ? ಸೈತಾನನನ್ನು, ಅದರ ಶಕ್ತಿಗಳನ್ನು ತನ್ನ ಕಾಲುಗಳಿಂದ ತುಳಿಯುವ ಶಕ್ತಿಯುಳ್ಳ ಮಾತೆಯಲ್ಲವೇ? ಈಗ ತನ್ನ ತಾಯಿಯ ಮಡಿಲಲ್ಲಿರುವ ಯೇಸು ಪುನರುತ್ಥಾನ ಹೊಂದಿದ ನಂತರ ತನ್ನ ತಾಯಿಯನ್ನು ಮೋಕ್ಷಕ್ಕೆ ಬರಮಾಡಿಕೊಂಡು ಇಹಪರಗಳ ರಾಣಿಯಾಗಿ ಕಿರೀಟ ತೊಡಿಸಿ ಮಹಿಮೆ ಪಡಿಸುವರು. ಈ ಮಾತೆ ನಮಗಾಗಿ ದುಃಖವನ್ನು ಅನುಭವಿಸಿದ ಮಾತೆ. ಶೋಧನೆ, ವೇದನೆ ಎಂಬ ಕಡಲಲ್ಲಿ ಮಿಂದು ಯೇಸುವಿನ ರಕ್ಷಣೆ ಎಂಬ ಅಡಗಿನಲ್ಲಿ ನಮ್ಮನ್ನು ದಡ ಸೇರಿಸುವ ಮಾತೆ. ಮಾತೆಯ ಮಮತೆ ಹಾಗೂ ದಯೆ ಇರುವವರೆಗೂ ನಾವು ಬೀಳುವುದಿಲ್ಲ. ದೇವರ ತಾಯಿ ಮರಿಯ ಇನ್ನು ನಮ್ಮೆಲ್ಲರಿಗೂ ಮಾತೆಯಲ್ಲವೇ?
ಇಂಥ ನಂಬಿಕೆಯಿಂದ ಭರಿತನಾಗಿ ನಿಮ್ಮ ದಿವ್ಯ ಪಾದಕ್ಕೆ ಓಡಿ ಓಡಿ ಬರುತ್ತೇನೆ ಅಮ್ಮ, ಓಡಿ ಓಡಿ ಬರುತ್ತೇನೆ ಅಮ್ಮ. ಏನ ಪಾಪಿಯಾದ ನಾನು ನಿಮ್ಮ ಸನ್ನಿಧಾನರಲ್ಲಿ ನಿಟ್ಟುಸಿರು ಬಿಟ್ಟು ನಿಲ್ಲುತ್ತಾ ಇರುತ್ತೇನೆ, ಬಿಟ್ಟು ನಿಲ್ಲುತ್ತಾ ಇರುತ್ತೇನೆ. ಅವತರಿಸಿದ ವಾರ್ತೆಯ ಮಾತೆಯೇ ನನ್ನ ಮನವಿಯ ಉಪೇಕ್ಷಿಸದೆ ಪ್ರಾರ್ಥಿಸೋಣ. ಧರ್ಮಸಭೆಯ ತಾಯಿಯೇ, ಧರ್ಮಸಭೆಯ ಸಜೀವವುಳ್ಳ ಅಂಗವಾಗಿ ನನ್ನನ್ನು ಮಾರ್ಪಡಿಸು. ಮೋಕ್ಷದ ರಾಣಿಯಾದ ಮಾತೆಯೇ, ನನ್ನ ಮರಣದ ಸಮಯದಲ್ಲಿ ನನ್ನ ಬಳಿ ಇದ್ದು ನನ್ನನ್ನು ಮೋಕ್ಷಕ್ಕೆ ಕರೆದೊಯ್ಯಿರಿ. ನನ್ನ ದೇವರು ಜೀವವ ತೊರೆದು ಗೋರಿಯ ಮಡಿಲಲಿ ಮಲಗಿದರು, ಗೋರಿಯ ಮಡಿಲಲಿ ಮಲಗಿದರು. ಮನುಜ ನಿನ್ನ ಪಾಪ ಬಿಡಲಾರೆಯ, ಮನ್ನಿಪ ದೇವರ ನೆನೆಯಲಾರೆಯ. ಮಣ್ಣ ಸೃಷ್ಟಿಸಿದಂಥ ದೇವನು ಮಣ್ಣಲಿ ನಮಗಾಗಿ ಐಕ್ಯನಾದನು, ನನ್ನೊಲವೇಸುವ ಕಂಡೇ ಕಲ್ವಾರಿಯಲ್ಲಿ ನನಗಾಗಿ ಜೀವವ ನೀಡಿದ ಯೇಸುವ, ಕಂಡೇ ಕಲ್ವಾರಿಯಲ್ಲಿ. ಹದಿನಾಲ್ಕನೇ ಸ್ಥಳ. ಮೃತರಾದ ಯೇಸುವನ್ನು ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಈ ಭೂಲೋಕವನ್ನು ಸೃಷ್ಟಿಸಿದ ದೇವರು ನಮ್ಮ ಪಾಪಗಳನ್ನು ತಮ್ಮ ರಕ್ತದಿಂದ ತೊಳೆದು ಶಿಲುಬೆಯೇರಿ ಪ್ರಾಣ ನೀಗಿ ಈಗ ಸಮಾಧಿಯನ್ನು ಸೇರುತ್ತಾರೆ. ಆದರೆ ಮೂರನೆಯ ದಿನ ಮಹಿಮೆ ಹೊಂದಿ ಪುನರುತ್ಥಾನರಾಗುತ್ತಾರೆ. ಧ್ಯಾನಿಸೋಣ. ನಾವು ಒಂದು ದಿನ ಸಾಯಲೇಬೇಕು, ಆದರೆ ನಾವು ಯೇಸುವಿನೊಡನೆ ಸಾಯಬೇಕು. ಆಗತಾನೆ ಯೇಸುವಿನೊಡನೆ ನಾವು ಸಹ ಪುನರುತ್ಥಾನರಾಗಲು ಸಾಧ್ಯ. ಪ್ರಾರ್ಥಿಸೋಣ. ನಾನು ಸತ್ತರೂ ಪುನರುತ್ಥಾನವಾಗುವೆ ಎಂಬ ವಿಶ್ವಾಸದಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ಅನುಭವಿಸಲು ಎಲ್ಲ ನಿಧನರಾದವರನ್ನು ಸ್ಮರಿಸಿ ಅವರ ಪಾಪಗಳ ಪರಿಹಾರಕ್ಕಾಗಿ ಸದಾ ಪ್ರಾರ್ಥಿಸಲು ನನ್ನನ್ನು ಪ್ರೇರೇಪಿಸಿರಿ. ಮೂರನೆಯ ಶುಭ ದಿನದಲ್ಲಿ ಗೋರಿಯ ಬಳಿ ಮಗ್ಗಳ ಮರಿಯ ಬರಲು, ಗೋರಿ ತೆರೆದ ದೃಶ್ಯ ಕಂಡಳು, ದೇವ ಮಾನವರ ನುಡಿ ಕೇಳಿದಳು, ದೇವ ಪುನರುತ್ಥಾನರಾದರೆಂಬುದ ಮರಿಯ ಇವರಿಂದ ವಿಷಯ ಅರಿತು ಜಗಕ್ಕೆ ಈ ವಿಷಯವ ಸಾರಿದಳು, ನನ್ನೊಲವೇಸುವ ಕಂಡೇ ಕಲ್ವಾರಿಯಲ್ಲಿ ನನಗಾಗಿ ಸ್ವರ್ಗವ ತೆರೆದ ಯೇಸುವ, ಕಂಡೇ ಕಲ್ವಾರಿಯಲ್ಲಿ. ಹಾ
ಸೃಷ್ಟಿಯ ಉನ್ನತ ದೇವರು ಲೋಕವ ರಕ್ಷಿಸಲು ಧರೆಗಿಳಿದು ಲೋಕದ ಪಾಪರು ಬಲಿಕುರಿಯಾಗಿ ಶಿಲುಬೆಯ ಮರದಲ್ಲಿ ಜೀವ ತೆತ್ತರು. ದೇವ ಸಂಬಂಧ ನಮ್ಮ ಸಂಬಂಧ ಪುನರುತ್ಥಾನದಲ್ಲಿ ಒಂದಾಯಿತು. ದೇವ ಸಂಬಂಧ ನಮ್ಮ ಸಂಬಂಧ ಪುನರುತ್ಥಾನದಲ್ಲಿ ಒಂದಾಯಿತು. ಲೋಕದ ಸೃಷ್ಟಿಯ ಉನ್ನತ ದೇವರು ಲೋಕವ ರಕ್ಷಿಸಲು ಧರೆಗಿಳಿದು ಲೋಕದ ಪಾಪದ ಬಲಿಕುರಿಯಾಗಿ ಶಿಲುಬೆಯ ಮರದಲ್ಲಿ ಜೀವ ತೆತ್ತರು. ಹಾಲೆಲೂಯಾ ಹಾಲೆಲೂಯಾ ಉಸಿರು ನಾನೇ ಸತ್ಯವು ನಾನೇ ಉದ್ಭವ ನಾನೆಂದರು. ನನ್ನ ಮಾತು ಕೇಳಿ ನನ್ನ ಜೊತೆ ಸಾಗಿ ನಿತ್ಯವು ಬಾಳುವರು. ಉಸಿರು ನಾನೇ ಸತ್ಯವು ನಾನೇ ಉದ್ಭವ ನಾನೆಂದರು. ನನ್ನ ಮಾತು ಕೇಳಿ ನನ್ನ ಜೊತೆ ಸಾಗಿ ನಿತ್ಯವು ಬಾಳುವರು. ದೇವನುಡಿ ಕೇಳಿ ಅದರಂತೆ ನಡೆದು ನಿತ್ಯವು ಬಾಳುವ. ದೇವನುಡಿ ಕೇಳಿ ಅದರಂತೆ ನಡೆದು ನಿತ್ಯವು ಬಾಳು. ಲೋಕದ ಸೃಷ್ಟಿಯ ಉನ್ನತ ದೇವರು ಲೋಕವ ರಕ್ಷಿಸಲು ಧರೆಗಿಳಿದು ಲೋಕದ ಪಾಪದ ಬಲಿಕುರಿಯಾಗಿ ಶಿಲುಬೆಯ ಮರದಲ್ಲಿ ಜೀವ ತೆತ್ತರು. ದೇವ ಸಂಬಂಧ ನಮ್ಮ ಸಂಬಂಧ ಪುನರುತ್ಥಾನದಲ್ಲಿ ಒಂದಾಯಿತು. ದೇವ ಸಂಬಂಧ ನಮ್ಮ ಸಂಬಂಧ ಪುನರುತ್ಥಾನದಲ್ಲಿ ಒಂದಾಯಿತು. ಲೋಕದ ಸೃಷ್ಟಿಯ ಉನ್ನತ ದೇವರು ಲೋಕವ ರಕ್ಷಿಸಲು ಧರೆಗಿಳಿದು ಲೋಕದ ಪಾಪದ ಬಲಿಕುರಿಯಾಗಿ ಶಿಲುಬೆಯ ಮರದಲ್ಲಿ ಜೀವ ತೆತ್ತರು. ಹಾಲೆಲೂಯಾ